ಎಲ್ಲ ರೀತಿಯ ತನಿಖೆಗಳನ್ನ ವ್ಯವಸ್ಥೆಗಳನ್ನ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷ ಒಬ್ಬ ಆಡಳಿತಗಾರಿದ್ದಾರೆ. ಅದರ ಜೊತೆಗೆ ಇದೇನು ಕಳೆದ ಹಲವಾರು ವರ್ಷಗಳಿಂದಿರುವಂಥದ್ದನ್ನು ನಾವು ಇದರ ಹಿನ್ನೆಲೆಯನ್ನು ಅದರ ಜಾಡಿ ಹಿಡಿದು ಇವತ್ತು ಆ ಆ್ಯಂಗಲಲ್ಲೂ ಕೂಡ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದು ಒಂದು ಕೊಲೆಯ ಪ್ರಕರಣ ಸೀಮಿತವಾಗಿ ನೋಡಿದರೆ ಹಿಂದಿರುವಂಥ ಆರ್ಗನೈಸೇಷನ್ ಇರುವಂಥದ್ದನ್ನೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಎರಡನೇದಾಗಿ ನಾವು ಈಗಾಗಲೇ ಕರ್ನಾಟಕಕ್ಕೆ ಒಂದು NIA ಹೇಳಿದೆ, ಆದಷ್ಟು ಬೇಗನೆ ಕರ್ನಾಟಕಕ್ಕೆ NIA ಆಗಿಸ್ಬೇಕು ಮತ್ತು ವಿಶೇಷವಾಗಿ ಮಂಗಳೂರು ಭಾಗಕ್ಕೆ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಅದನ್ನು ಆದಷ್ಟು ಬೇಗನೆ ತರುವಂಥ ಕೆಲಸ ಮಾಡ್ತೀವಿ. ಈ ತನಿಖೆಯಲ್ಲಿ ಏನು ಬರ್ತದೆ, ಪ್ರಾಥಮಿಕ ತನಿಖೆಯಿಂದ ಬಂದಂಥ ವಿಚಾರಗಳನ್ನು ಒಂದು ಆಧಾರವಾಗಿ ಇದರ ಹೆಚ್ಚುವರಿ ತನಿಖೆ ಅಂದರೆ ಯಾವ ಆರ್ಗನೈಸೇಷನ್ಸ್ ಎಲ್ಲ ಇಂದ ಅಂತ ಹೇಳಿ ಅದರ ತನಿಖೆ ಮಾಡುವಂಥ ಅವಶ್ಯಕತೆ ಇದ್ದಾಗ ಅದು NIA ಕೂಡ ನಾವು ಕೊಡುವಂಥ ಚಿಂತನೆಯನ್ನು ಕೂಡ ಇವತ್ತು ನಾವು ಮಾಡ್ತೇವೆ. ಮತ್ತು ಈ ತನಿಖೆಗೆ ಡಿಸ್ಟ್ರಿಕ್ಟ್ ಸಪೋರ್ಟ್ ಇರ್ಬೋದು, ಇನ್ನೊಂದು ಸಪೋರ್ಟ್ ಇರ್ಬೋದು, ಆ ಎಲ್ಲ ಜಾಲವನ್ನು ಕೂಡ ಭೇದಿಸ್ತೇವೆ. ಯಾಕಂದರೆ ದೊಡ್ಡ ಪ್ರಮಾಣದ ಜಾಲ ಇಲ್ಲದೆ ಕೆಲ ಕೃತ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಯಾರ್ಯಾರು ಅದ್ರ ಹಿನ್ನೆಲೆ ಇದ್ದಾರೆ ಅವರೆಲ್ಲರಿಗೂ ಕೂಡ ಕ್ರಮ ತೆಗೆದುಕೊಂಡು ಇವತ್ತು ಆ ತಾಯಿ ನಮ್ಮ ಪ್ರವೀಣ್ ಅವರ ಮನೆಯವರು ಇದೇ ಮಾತನ್ನು ಹೇಳ್ತಾರೆ. ಅಮ್ಮನ ಹೆಸರು ನೂತನ. ಅಮ್ಮ ಏನು ಹೇಳಿದ್ರು ಅಂದರೆ ನಾನು ಸಹಿಸ್ಕೊಳ್ತೀನಿ, ಇನ್ನೊಂದು ಸತಿ ಹಿಂಗೆ ಆಗಬಾರ್ದು ಅಂತ ಆ ರೀತಿ ಕ್ರಮ ತೆಗೆದುಕೊಳ್ಳಿ. ಅವ್ರು ಅಷ್ಟೇ ಅಲ್ಲ, ಅದು ಹಿಂಗಿರೋರು ಎಲ್ಲರನ್ನೂ ಕ್ರಮ ತೆಗೆದುಕೋಬೇಕು ಅನ್ನುವಂಥದ್ದು ಅಮ್ಮ ಏನು ಹೇಳ್ತಾಳೆ. ಅದು ಅಕ್ಷರಶಃ ದಣಿಯೂ ಇಲ್ಲದೆ ಹಗಲು ರಾತ್ರಿ ತನಿಖೆಯನ್ನು ಮಾಡಿಸಿ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರ ಪ್ರಾಥಮಿಕ ತನಿಖೆ ಯಾರಿಗೆ ಪ್ರಾರಂಭ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಸರಿ ಇಬ್ಬರು.